ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವಯಮ್ಮ ಅಥವಾ ಮಲ್ಲಪ್ಪ ಜೋತಾವರ್. ಈಗಾಗಲೇ ಕಳೆದ 2-3 ದಿನಗಳಿಂದ ನೀವು ನೋಡ್ತಾ ಇದ್ದೀರಿ, ಈ ಶೇರ್ ಮಾರ್ಕೆಟ್ ಇದರ ಬಗ್ಗೆ ಚರ್ಚೆ ಸಾಕಷ್ಟು ನಡೀತಾ ಇದೆ. ಅದು CBIಗೆ ಒಪ್ಪಿಸ್ಬೇಕು, ತನಿಖೆ ಆಗಬೇಕು, JPC ತನಿಖೆ ಆಗಬೇಕು ಅನ್ನುವಂಥ ಬೇಡಿಕೆಗಳನ್ನ ವಿರೋಧ ಪಕ್ಷಗಳು ಇಡ್ತಾ ಇದ್ದಾವೆ. ಅದರ ಮೇಲೆ ಅದಕ್ಕಿಂತ ಹೆಚ್ಚಿಗೆ ಸೆಬಿ ಮೇಲಿದ್ದಂಥ ವಿಶ್ವಾಸ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಸೆಬಿ ಅಧ್ಯಕ್ಷ ಮಾಧವಿ ಭುಚ್ ಅವರು ಅಂತಾರಾಷ್ಟ್ರೀಯ ಅಥವಾ ಅಂತರ್ ಸಾಗರ ಅಂತ ಕರಿತೀವಿ ನಾವು, ಅಥವಾ ಅಲ್ಲಿಯ ಒಂದು ಕಂಪ್ನಿಗಳ ಜೊತೆಯಲ್ಲಿ ಕಂಪ್ನಿಗಳಲ್ಲ, ಅದರಲ್ಲೂ ಅದಾನಿ ಮತ್ತು ಅಂಬಾನಿ ಅವರ ಏನಪ್ಪ ಅಂತಂದರೆ ಅಪಾರ್ಚುನಿಟೀಸ್ ಫಂಡ್ ಅಥವಾ ಗ್ಲೋಬಲ್ ಅಪಾರ್ಚುನಿಟೀಸ್ ಫಂಡ್, ಈ ಬರ್ಮುಡಾದಲ್ಲಿದ್ದಾಗಿರ್ಬೋದು, ಮಾರಿಷಸ್ನಲ್ಲಿದ್ದಲ್ಲಾಗಿರ್ಬೋದು, ಅದರಲ್ಲಿ 2015 ಅದರಲ್ಲಿ ಫಂಡ್ ಇಟ್ಟಿದ್ರು, ದುಡ್ಡು ಇಟ್ಟಿದ್ದರು, ಶೇರ್ ಪಾಲುದಾರರಾಗಿದ್ದರು ಅನ್ನೋಂಥ ಸುದ್ದಿಗಳು ಬಂದ ತಕ್ಷಣ ವಿಶೇಷವಾಗಿ ಏನಾಗಿಬಿಡಿದ್ರೆ ಮತ್ತೆ ಚರ್ಚೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಡೆದ ತನಿಖೆ ನಡೆದ ಮುಂದೆ ಹೂಡಿಕೆದಾರರ ಈ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ಆಲ್ರೆಡಿ ಈ ಶೇರ್ ಮಾರ್ಕೆಟದಲ್ಲೇ ಮೇಲಿದ ಮೇಲೆ ಒಮ್ಮೆಲ್ಲ ಇದು 2023 ನಿಮಗೆ ಗೊತ್ತದೆ, ಒಂದೇ ಒಂದು ವಾರದಲ್ಲ ಏಕಾಏಕಿ ಹಿಂಡನ್ಬರ್ಗ್ಸ್ ರಿಪೋರ್ಟ್ ಬಂದ ತಕ್ಷಣ ಆ ಹಿಂಡನ್ಬರ್ಗ್ ರಿಪೋರ್ಟಿಂದ ಯಾವ ರೀತಿ ಶೇರ್ಗಳನ್ನ ಮ್ಯಾನಿಪುಲೇಟ್ ಮಾಡ್ತಾರೆ, ತಮಗೆ ಹೆಂಗೆ ಬೇಗ ಪರಿವರ್ತಿಸ್ತಾರೆ ಅನ್ನೋದು ರಿಪೋರ್ಟ್ ಬಂದ ತಕ್ಷಣ ಏಕಾಏಕಿ 2023 ಜನವರಿಯಲ್ಲೇ ಒಂದೇ ಒಂದು ವಾರದಲ್ಲೇ ಏನಪ್ಪ ಅಂದ್ರೆ ಶೇರ್ ಮಾರ್ಕೆಟ್ ಬಿದ್ದು ಹೋಗಿಬಿಡ್ತದೆ. ಏಕಾಏಕಿ 12,00,000 ರೂಪಾಯಿ ಆವತ್ತು ಲಾಸ್ ಆಗ್ತದೆ ಷೇರ್ದಾರರಿಗೆ. ಯಾರು ಶೇರ್ ಹುಡಿದಾರ, ಯಾರು ದುಡ್ಡು ಹುಡಿದಾರ ಶೇರ್ನೆಲ್ಲ, ಅದು ಬೇರೆ ಬೇರೆ ಕಂಪ್ನಿಗಳಲ್ಲಿ ಶೇರ್ ತೆಗೆದುಕೊಂಡು ಅವ್ರು ಏಕಾಏಕಿ ದುಡ್ಡು ಹಿಡಿದು ಹೋಗಿಬಿಡ್ತದೆ, ಕೋತ ಆಗಿಬಿಡ್ತದೆ, ಕೊರತೆ ಉಂಟಾಗ್ತದೆ. ಹಾಗೆ 12,00,000 ಯಾವ ಅದಾನಿ ಕಂಪ್ನಿಯಲ್ಲಿ ದುಡ್ಡು ಹುಡಿದರೋ ಆ ಅದಾನಿ ಕಂಪ್ನಿ ಜಗದ 3 ಶ್ರೀಮಂತ ವ್ಯಕ್ತಿ ಆಗಿದ್ದರು ಅವರ ಕಂಪ್ನಿಗಳು, ಅದು ಕೇವಲ 8 ದಿನದಲ್ಲೇ ಆ ವರದಿ ಬಂದ ಮೇಲೆ 30 ಶ್ರೀಮಂತರಾದರು ಅಂತ ಎಷ್ಟು ಲಾಸ್ ಆಗಿರ್ಬೇಕು ಅವರಿಗೆ. ಅದೇ ಕಾರಣಗಳು ಹೂಡಿದಂತಹ ಲಕ್ಷಾವಧಿ ಈ ಒಂದು ಷೇರುದಾರರಿಗೆ ಎಂಥ ಹೊಡೆತ ಕೊಟ್ಟಿರಬಹುದು ಅಂತ. ಅದಾನಿ ಅವರ ಗುಂಪಿನ ಯಾವುದೇ ಇರಲಿ ಕಂಪ್ನಿಗಳು ಆ ಕಂಪ್ನಿಗಳು ದುಡ್ಡು ಹಿಡಿದಂತ ಅವರು ಆವತ್ತು ತಲೆಗೆ 3 ನಾಮ ಹಾಕ್ಕೊಳ್ಳೋಂಥ ಪ್ರಸಂಗ ಆಗಿಬಿಟ್ಟಿತ್ತು. ಆ ಸಂದರ್ಭದಲ್ಲೇ ಸೆಬಿ ಮೂಲಕ ನಮ್ಮ ನಿಯಂತ್ರಣ ಮಂಡಳಿ ಆದ ಹೂಡಿಕೆದಾರರದ್ದು ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿ ಆ ಸಂದರ್ಭದಲ್ಲೇ ಸುಪ್ರೀಂ ಕೋರ್ಟ್ ಇದ್ದು ತನಿಖೆ ಅದು ಮಾಡ್ತದೆ, ಯಾಕಂದ್ರೆ ನಿಯಂತ್ರಣ ಮಾಡೋರು ಅವರು ಅವ್ರು ಮಾಡ್ತಾರೆ ಅಂತೇಳಿ ಅವ್ರಿಗೆ ಆ ಜವಾಬ್ ದೊರಕಿತ್ತು. ಇಲ್ಲಿವರೆಗೆ ಇವು ವರದಿ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ, ಕಳಿಸ್ತಾ ಇದ್ದಾರೆ ಇಲ್ಲ ಅಂತಲ್ಲ, ಆದರೆ ಏನಾಗಿದೆಪ್ಪ ಅಂತಂದ್ರೆ ಆ ಕೊಟ್ಟಂಥ ವರದಿ ಇಷ್ಟೋ ಡಿಸಿಷನ್ ಬರಬೇಕಾಗಿದ್ದು ಬಂದಿಲ್ಲ, ಯಾರು ತಪ್ಪಿದಾರಪ್ಪ ಅಂತೇಳಿ. ಆ ಬರಲಾರದಕ್ಕೆ ಇವತ್ತು ಏನು ಬಂತಪ್ಪ ಅಂದರೆ ಈ ಸಿಬಿ ಅಧ್ಯಕ್ಷೆ ಅದರಲ್ಲಿ ಪಾಲುದಾರಿದ್ದಾರೆ, ಇಲ್ಲೇ ಅವ್ರ ಹಿತಾಸಕ್ತಿ ಕಾಪಾಡ್ಕೊಳ್ತಾ ಇದ್ದಾರೆ, ಅದಾನಿಯವರ ಕಂಪ್ನಿ ಹಿತಾಸಕ್ತಿ ಕಾಯ್ಕೊಂಡು ಅದರಲ್ಲಿ ತಮ್ಮ ದುಡ್ಡು ಹುಡುಕೊಂಡು ಲಾಭ ಮಾಡ್ಕೊಳ್ತಾ ಇದ್ದಾರೆ, ದೊಡ್ಡ ಆರೋಪ ಬಂದು ಅದು ತನಿಖೆ ಆಗಬೇಕು ಅಂತ ಇವತ್ತು ಮತ್ತೆ ಜೋರ್ದಾರ ಹೇಳದ. ಅಂದರೆ ತಮಗೆ ಬೇಕಾದಾಗ ಈ ಸೆಬಿ ಮೂಲಕ ಅಥವಾ ಈ ಷೇರು ಕಟ್ಟೆಯನ್ನು ನಿಯಂತ್ರಣ ಮಾಡುವಂಥ ಅದಾನಿ ಗ್ರೂಪ್ ತಮಗೆ ಬೇಕಾದಂಗೆ ಮಾಡ್ತಾ ಇರ್ತದೆ ಅಂತ. ಈಗ ಉದಾಹರಣೆ ಇನ್ನೊಂದು ಬರ್ತದೆ, ಮತ್ತೊಂದು 2024 June 1 ನಿಮಗೆ ಗೊತ್ತದೆ ಅವತ್ತು ಕೊನೆಯ ಹಂತದ ಓಟ್ ಮುಗಿದ ತಕ್ಷಣ ಏಕಾಏಕಿ ಚಾರ್ಜ್ ಆಫ್ ಆರ್ ಎಲ್ಲ ಮೀಡಿಯಾಗಳು ಏನಪ್ಪ ಅಂತಂದ್ರೆ ಚಾರ್ಜ್ ಆಫ್ ಆರ್ ಆಗ್ತಾರೆ ಮೋದಿಯವರು, ದೊಡ್ಡ ಪ್ರಮಾಣದ ಒಂದು ಏನಪ್ಪ ಅಂದರೆ ಜನಾಭಿಪ್ರಾಯ ಪಡೆದು ಬರ್ತಾರೆ ಅಂದಾಗ ಆವತ್ತು ಸಾಯಂಕಾಲದಿಂದ ರಾತ್ರಿಯವರೆಗೆ ಹೆಚ್ಚು ಕಡಿಮೆ ಮರದ 3 ಯಾವ ರೀತಿಯಾಗಿ ಶೇರ್ ಇಳಿತಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಅದಾನಿ ಗುಂಪಿದ್ದು ಅಥವಾ ಇನ್ನುಳಿದವ್ರದ್ದು ಸಂಬಂಧಿಸಿದವರು ಅದರಲ್ಲಿ ಹೂಡಿದಂಥ ಹೂಡಿಕೆದಾರರಿಗೆ ಈ 1 ಸಾಯಂಕಾಲ 6 3 ಬೆಳಗಿನ ತನಕ ಮತ್ತು 4 ಮಧ್ಯಾಹ್ನದ 2 ಜೋರ್ದಾರಿ ಏರಿಕೆ. ಆ ಸಂದರ್ಭದಲ್ಲೇ ಕಡಿಮೆ ಅಂದ್ರೆ 1,50,000,000 ರೂಪಾಯಿಗಳು ಲಾಭ ಅಂತ ಅಂದ್ಕೊಳ್ತು ಹುಡುಗಿದಾರಿಗೆ. ಯಾವಾಗ 4 ಮಧ್ಯಾಹ್ನ 1-2 ಸುಮಾರು ಗೊತ್ತಾಯಿತು ಮೋದಿಯವರು ಆ್ಯಬ್ಸಲ್ಯೂಟ್ ಮೆಜಾರಿಟಿ ಚಾರ್ಜ್ ಆಫ್ ಆರ್ ಆಗೋದಿಲ್ಲಂದು ಗೊತ್ತಾಯಿತು, ಆಗ 10% ಏರಿದಂತಹ ಶೇರ್ ಮಾರ್ಕೆಟ್ ಬೆಲೆ ಒಮ್ಮೆಲೆ ಪಾತಾಳಕ್ಕೆ ಬಿದ್ದಿದ್ದು. ಅದು ರಾತ್ರಿ 12 21% ಡೌನ್ ಆಗಿ ಕಡಿಮೆ ಅಂದರೆ 32,00,000 ರೂಪಾಯಿ ಅಪರಾಧಪರ ಆಗಿ ಹೋಯ್ತು. ಜವಾಬ್ದಾರಿ ಯಾರು ಅಂತ ಇಷ್ಟು ದೊಡ್ಡ ಪ್ರಮಾಣದ ದುಡ್ಡು ಇಲ್ಲಿ ಓಲಾಡೋಲೆ ಆಗುವಲ್ಲೇ
ಲಾಸ್ ಆಗೋದು ಈ ಹೂಡಿಕೆದಾರರಿಗೆ ಅಂತ. ಎರಡು ದಿನದಲ್ಲಿ ಏರಿಕೆ ಆಗಿದ್ದು ಮುಂದಿನ ಕೇವಲ 24 ತಾಸುಗಳಲ್ಲೇ ಏಕಾಏಕಿ ಡೌನ್ ಪೂರ್ತಿಯಾಗಿ. ಇದನ್ನು ನಿಯಂತ್ರಣ ಮಾಡುವಂಥ ಒಂದು ಏನಪ್ಪ ಕಮಿಟಿ ಯಾವುದು ಅಂದರೆ ಇವರು ಸೆಬಿ, ಭಾರತೀಯ ಷೇರು ಪೇಟೆ ನಿಯಂತ್ರಣ ಮಂಡಳಿ. ಆ ಮಂಡಳಿ ಅಧ್ಯಕ್ಷರು ಏನು ಮಾಡ್ತಾ ಇದ್ರಿ ಈ ಸಂದರ್ಭದಲ್ಲೇ, ಯಾಕೆ ಏತು, ಯಾಕೆ ಏಕಾಏಕಿ ಯಾಕೆ ಇಳಿತು, ಇದು ಉತ್ತರ ಕೊಡೋರು ಅಂತ ಹುಡುಕಿದಾಗ ಸಹ ಹಿಂಡನ್ಬರ್ಗ್ ಮತ್ತೊಮ್ಮೆ ರಿಪೋರ್ಟ್ ಅಂತ ತೆಗೆದ. ಇದಕ್ಕೆಲ್ಲ ಕಾರಣೀಕರ್ತರು ಯಾರಪ್ಪ ಅಂದರೆ ಅದಾನಿ ಕಂಪ್ನಿಗಳಲ್ಲೇ ಈ ನಮ್ಮ ಹೆಣ್ಣುಮಗಳು ಮಾಧವಿ ಭುಜ್ ಮತ್ತು ಅವಳ ಗಂಡ ಇವರಿಬ್ಬರು ಏನಪ್ಪ ಅಂತಂದರೆ ಅಲ್ಲಿ ದುಡ್ಡನ್ನು ಹೂಡಿದ್ದಾರೆ ಅದಾನಿ ಸಮೂಹದಲ್ಲೇ. ಅವರೆಲ್ಲ ಕಂಪ್ನಿಗಳು ದುಡ್ಡು ಹೂಡ್ತಾ ಇದ್ದಾರೆ, ಅವ್ರಿಗೆ ಅನುಕೂಲ ಆಗೋದು ಮಾರ್ಕೆಟಲ್ಲಿ ತನಗೆ ಹೆಂಗೆ ಬೇಕು ಮ್ಯಾನಿಪುಲೇಟ್ ಮಾಡ್ತಾರೆ ತನಗೆ ಬೇಕಾ. ಇದು ಒಂದು ರೀತಿ ಓಸಿ ಆಡಿದಂಗೆ ರೀ, ಇದು ಓಸಿ ಅಂತೇಳಿ ಗೊತ್ತದ, ಓಪನ್ ಆ್ಯಂಡ್ ಕ್ಲೋಸ್ ಅಂತೇಳಿ ಅದು ಬ್ಯಾನ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ. ಅದನ್ನು ಅದ್ರ ಜೊತೆಗೆ ಇನ್ನೂ ಅನೇಕ ಈ ಒಂದು ಜೂಜಾಟ ಆಡುವಂಥ ಇವತ್ತು ಸಹಿತ ನೋಡ್ತಾ ಇದ್ದೀವಿ, ಜೂಜಾಟ ಆಡುವಂಥ ಅನೇಕ ಕಂಪ್ನಿಗಳು ಅಡ್ವರ್ಟೈಸ್ ಕೊಡೋದನ್ನು ನೋಡ್ತಾ ಇರ್ತೀವಿ. ಆ ರೀತಿ ಆದದ್ದು ಅದರಲ್ಲಿ ಬಂತು, ನಮ್ಮದು ಬರ್ಲಿಕ್ಕೆ ನಿಮ್ಗೆ ಒಂದು ದಿವಸ ಏರ್ತದೆ ಒಂದು ದಿವಸ ಇಳಿತದೆ ಅಂದರೆ ಈ ಮಟ್ಟಕ್ಕೆ ಇಳಿಸೆ. ಇದನ್ನು ಅಲ್ಲಿ ಲಕ್ಷಾವಧಿ ಕೋಟಿ ರೂಪಾಯಿಗಳನ್ನು ಒಂದು ಹೊಡೆಯುವಂಥ ಒಂದು ದೊಡ್ಡ ಗ್ಯಾಂಗ್ ಪಿಕ್ ಪಾಕೆಟ್ ಮಾಡಿದವ್ರಿಗೆ ನಾವು ಇವತ್ತು ಸಿಕ್ಕಾಪಟ್ಟು ಶಿಕ್ಷೆ ಕೊಡ್ತೀವಿ. ನಾವು ಇತ್ತೀಚೆಗೆ ನೋಡಿದ್ದೀನಿ ವೈರಲ್ ಆಗಿದ್ದ ಫೋಟೋ, ಒಬ್ಬ ಪಾಪ ಹೊಸದವ ಒಂದು ಬ್ಲಡ್ ತುಂಡು ತಿಂದಕ್ಕಾಗಿ ಅವನ ರೋಡ್ ತುಂಬ ಎಳ್ಕೊಂಡು ಹೋದಂಥ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಸಣ್ಣ ಕಳ್ಳತನ ಮಾಡಿದಂಥವಾಗ ಹೊಡೆತ ಕೊಡುವಂಥ ಜನರು ನೋಡ್ತಾ ಇದ್ದೀವಿ. ಇಂಥ ಒಂದು ಶತಕೋಟಿಗಳ ಏರಾಪೇರಿ ಮಾಡಿ ರೊಕ್ಕ ಹೊಡಿತಿರುವಂಥ ಅದಾನಿ ಮತ್ತು ಅವ್ರ ಗ್ರೂಪ್ ಇದು ಜನಕ್ಕೆ ಬೇರೆ ಆಗಬೇಕು. ಆ ಶಬಿ ಏರ ಅದರ ಅಧ್ಯಕ್ಷ ಮಾಧವಿ ಭುಜ್ ಅವರ ಮತ್ತು ಅವ್ರ ಪತಿ ಅವರ ಈ ಒಂದೇನು ಅದು ಅವರು ಸಹಿತ ಈ ಸಂದರ್ಭದಲ್ಲಿ ಎನ್ವಕಾಯಿ ಮಾಡಬೇಕು ಅಂತೇಳಿ ಇವತ್ತು ದೊಡ್ಡ ಬೇಡಿಕೆ ಶುರುವಾಗಿದೆ ವಿರೋಧಿಗಳಿಂದ. ಆದರೆ ಇದನ್ನು ಬಿ ಜೆ ಪಿ ಲೀಡರ್ಗಳು ಯಾಕೆ ಸಹನ ಮಾಡ್ತಾ ಇಲ್ಲ, ಯಾಕೆ ತನಿಖೆ ಆಗಬಾರ್ದು, ಅದು ಆ ತನಿಖೆ ಆದರೆ ಇವರಿಗೆ ಲಾಸ್ ಅದ ಅಂತ ಈ ಗೌರ್ಮೆಂಟ್ಗೆ ಏನು ಲಾಸ್ ಅದ ತನಿಖೆ ಆದರೆ ಅನ್ನುವಂಥದ್ದು. ಯಾಕಂದರೆ ಇಲ್ಲಿ ಸೆಬಿ ಎದಕ್ಕೆ ಸಂಬಂಧಿಸಿದ್ದು ನಿಮಗೆ ಗೊತ್ತದೆ, ಈಗಾಗಲೇ ಈ ಶೇರ್ ಮಾರ್ಕೆಟ್ ನಿಯಂತ್ರಣ ಇರುವಂಥದ್ದು ಕಂಟ್ರೋಲ್ ಮಾಡುವಂಥದ್ದು ಅದನ್ನು ಎನ್ಕ್ವೈರಿ ಮಾಡಿದರೆ ಸರ್ಕಾರಕ್ಕೆ ಏನು ಲಾಸ್ ಅದ. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ಸಿಗರಾಗಿರ್ಬೋದು ಇನ್ನುಳಿದವರಾಗಿರ್ಬೋದು ಎಲ್ಲರೂ ಜೆ ಪಿ ಸಿಕ್ಕೊಳ್ರಿ ಅದನ್ನು ಅಂತೇಳಿ, ಇಲ್ಲ ಈಗಾಗಲೇ ಸುಪ್ರೀಂ ಕೋರ್ಟ್ ಅದು ರದ್ದು ಮಾಡಿದೆ ಅಂತೇಳಿ ಅದಾನಿ ಗ್ರೂಪ್ದವರು ಏನೋ ಹೇಳಿಕೆ ಕೊಡ್ತಾ ಇದ್ದಾರೆ ಮತ್ತು ಈ ಆರೋಪ ತಳ್ಳಿ ಹಾಕಿದ್ದಾರೆ. ಆದರೆ ಸ್ವತಃ ಈ ಮಾಧವಿ ಭುಜ್ ಮತ್ತು ಅವ್ರ ಪತಿ ಇಬ್ಬರು ಒಪ್ಪಿಕೊಂಡಿದ್ದಾರೆ, ಹೌದು ನಾವು ದುಡ್ಡು ಹುಡಿದ್ದು ಸತ್ಯದ ಅದ್ರ ಪಾಲ್ದಾರಿದ್ದು ಸತ್ಯದ ಅಂತೇಳಿ. ಈ ಒಂದು ಒಪ್ಪಿಗೆ ಕೊಟ್ಟ ಮೇಲೆ ಸಹಜವಾಗಿ ಇದು ಇನ್ನೂ ಏನೇನೋದಪ್ಪ ಇದರಲ್ಲಿ ಅಂತೇಳಿ, ಯಾಕಂದರೆ ಯಾರೂ ಆದರೂ ಪೂರ್ಣ ರೆಡೆಂಡ್ ಆಗಿ ಸಿಕ್ಕಾಗ ಸ್ವಲ್ಪ ಪ್ರಮಾಣದಲ್ಲಿ ಒಪ್ಪಿಗೆ ಕೊಡುವಂಥ ಒಂದು ಏನಪ್ಪ ಅಂತ ಮಾತನ್ನು ಮಾತಾಡ್ತಾ ಇದ್ದಾರೆ. ಆದರೆ ನಂತರ ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗ್ತದೆ ನಿಜವಾಗಿಯೂ ಎಷ್ಟು ಏನಾಯಿತು ಇಲ್ಲಿ ಅಂತೇಳಿ. ಯಾಕಂದರೆ ನಾವು ನೋಡಿದ್ವಿ 2023 ಒಳಗೆ ಜನವರಿ ಒಳಗೆ ಕಡಿಮೆ 12 ಲಕ್ಷ ಕೋಟಿ ರೂಪಾಯಿಗಳು ಹೆಚ್ಚು ಕಡಿಮೆ ಆಗಿ ಅಲ್ಲಿ ಹೂಡಿಕೆದಾರ ಲಾಸ್ ಆಯಿತು. ಇಲ್ಲಿ ಮತ್ತೆ ಈಗ ನಾವು ಅಂಥದ್ದು ಮತ್ತೊಂದು ರಿಪೀಟ್ ಆಯಿತು. ಈಗ 2024 June 1-3 ತನಕ ಏಕಾಏಕಿ ಎತ್ತರಕ್ಕೆ ಇರಿಸಿದಂಥ ಶೇರ್ ಬೆಲೆ ಒಮ್ಮಿಂದೊಮ್ಮೆಲೆ ಮರುದಿನ 4 ರಿಸಲ್ಟ್ ಬರ್ತಾ ಹೋದಂಗೆ ಎಕ್ದಮ್ ಡೌನ್ ಆಗಬಾರ್ದು. ಒಂದು ನಿಮಿಷ 10 ಶತಕೋಟಿ ಲಾಭ ಆಗಿದ್ದು ಒಮ್ಮೆ 21 ಶತಕೋಟಿ ಲಾಸ್ ಆಗಿಬಿಡ್ತು ಅಂತ. ಅಂದರೆ ಇದ್ರು ಒಂದು ಏನಪ್ಪ ಅಂದರೆ ತಮಗೆ ಬೇಕಾದ ಇಡೀ ಮಾರ್ಕೆಟನ್ನು ಆಳುವಂಥ ಕೆಲಸವನ್ನು ಈ ಅದಾನಿ ಗುಂಪ ಜೊತೆ ಸೆಬಿ ಅದರಲ್ಲಿ ಇನ್ವಾಲ್ವ್ ಆಗಿರೋದು. ಸೆಬಿ ಇದು ಸರ್ಕಾರದ ನಿಯಂತ್ರಣ ಮಾಡುವಂಥದ್ದು, ಏನೋ ಜ್ಯೂಸ್ ಕಟ್ಟೆ ಆಗಬಾರದಪ್ಪ, ಇದು ಏನಪ್ಪ ಅಂದರೆ ಸ್ಟೇಟ್ ಗ್ಯಾಂಗ್ ಆಗಬಾರ್ದು, ಇದು ಮತ್ತೇನು ಆಗಬಾರ್ದು ಅನ್ನೋದಕ್ಕಾಗಿ ನಿಯಂತ್ರಣ ಇಟ್ಟಿರ್ತಾರೆ. ಅದರ ಅಧ್ಯಕ್ಷ ಒಂದು ಇನ್ನೊಂದು ಇವರ ಇತಿಹಾಸ ನೋಡಿದಾಗ ಮಾಧವಿ ಅವರು ಈ ಕಂಪ್ನಿಗಳ ಮೂಲಕ ಮೇಲೆ ಬಂದಂಥ ಖಾಸಗಿ ಕಂಪ್ನಿ ಮೂಲಕ ಮೇಲೆ ಬಂದಂಥವ್ರು ಇವರು. ಆ್ಯಕ್ಚುಲಿ ಇವರು ನಾನು ಮಾಡಲೇಬಾರ್ದಾಗಿತ್ತು, ಅದ್ರ ಹೆಡ್ಡನ್ನು ಮಾಡಲೇಬಾರ್ದಾಗಿತ್ತು. ಯಾಕಂದರೆ ಅದು ಬಹಳ ಮಹತ್ವದ್ದು, ಈ ದೇಶದ ಮಧ್ಯಮ ವರ್ಗದವರು ಕೆಳ ಮಧ್ಯಮ ವರ್ಗದವರು ಭಾಳಷ್ಟು ಜನ ಶ್ರೀಮಂತ ಶ್ರೀಮಂತರು ಸಹಿತ ಹೂಡಿಕೆಯನ್ನು ಮಾಡ್ತಾ ಇರ್ತಾರೆ. ತಾವು ದುಡ್ದಂಥ ಗಳಿಸಿದಂಥ ದುಡ್ಡಿನಲ್ಲಿ ದುಡ್ಡನ್ನು ಹುಡ್ಕೊಂಡು ತಮ್ಮ ಒಂದು ಇದಕ್ಕೆ ದುಡ್ಡಿಗೆ ಒಂದು ಹೆಚ್ಚಿನ ಲಾಭ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂತಲ್ಲೇ ಈ ಒಂದು ಜ್ಯೂಸ್ ಆಡಿದಂಥ ಒಂದು ಕಟ್ಟೆ ಮಾಡಿ ಆ ಕಟ್ಟೆಯಲ್ಲಿ ಲಾಸ್ ಆದರೆ ಲಾಸ್ ಅಪ್ಪ ಇಲ್ಲ ಅದು ಇಲ್ಲ, ಅದು ಶೇರ್ಗಳನ್ನು ಸ್ವಲ್ಪ ಇಳಿಕೆ ಆದರೆ ಸ್ವಲ್ಪ ಲಾಸ್ ಆಗ್ತಿರ್ತದೆ ಮತ್ತು ಗೊತ್ತು ಆಗ್ತಿರೋದು. ಆ ಸಂದರ್ಭದಲ್ಲಿ ಶಾರ್ಟ್ ಸೆಲ್ಲರ್ಸ್ ಅಂತ ಬರ್ತಾರೆ, ನಿಮಗೆ ಗೊತ್ತದೆ. ಇಳಿಕೆ ಸಂದರ್ಭದಲ್ಲಿ ಇಲ್ಲಿ ಬಿಸ್ನೆಸ್ ಮ್ಯಾನ್ಗಳು ಅದನ್ನು ಏನು ಮಾಡ್ತಿರ್ತಾರೆ ಹೂಡಿಕೆದಾರರು ಆ ಬೀಳು ಮುಂದೆ ಅವು ಕೊಳ್ಕೊಳ್ತಾ ಇರ್ತಾರೆ. ಒಮ್ಮೆ ಬೀಳ್ತದೆ ಆವಾಜ ಅಥವಾ ಒಂದು ಆವಾಜನಗಿಂತ ಒಂದು ವಾತಾವರಣ ಕ್ರಿಯೇಟ್ ಮಾಡಿದಾಗ ಸಹಜವಾಗಿ ಎಲ್ಲರೂ ತಮ್ಮ ಶೇರ್ಗಳನ್ನು ಮಾರ್ತಾ ಇರ್ತಾರೆ. ಆ ಮಾರೋ ಸಂದರ್ಭದಲ್ಲಿ ಕಡಿಮೆ ಬೆಲೆಗೆ ಏನಾಗ್ತದಪ್ಪ ಅಂದರೆ ಅದು ಖರೀದಿ ಆಗ್ತದೆ. ಅದನ್ನು ಹುಡಾಕೊಬ್ಬರು ಬೇರೆ ವ್ಯಕ್ತಿಗಳು ಇರ್ತಾರೆ, ಅದೊಂದು ಸಂಘ ಕಂಪ್ನಿ ಇರ್ತದೆ, ದುಡ್ಡು ಹುಡ್ತಿರ್ತಾರೆ. ಅಲ್ಲಿ ದಲ್ಲಾಳಿಗಳಿರ್ತಾರೆ, ಆ ದಲ್ಲಾಳಿ ಬ್ರೋಕರ್ಸ್ ಅಂತ ನಾವು ಇರ್ತೀವಿ ಅವ್ರಿಗೆ. ಆ ಬ್ರೋಕರ್ಸ್ಗಳು ಏನು ಮಾಡ್ತಾರಪ್ಪ ಅಂದರೆ ಆ ಸಂದರ್ಭದಲ್ಲಿ ಇದೆಲ್ಲ ಕಾಗದ ಮೇಲೆ ನಡೆಯುವಂಥದ್ದು. ಏನು ಇದು ಪೂರ ಏನಪ್ಪ ಒಂದು
ಏನು ಇದನ್ನು ಮಾರ್ಕೆಟ್ ತಂದು ಹೇಳಿ ದುಡ್ಡು ಕೊಟ್ಟು ತೊಗೊಂಡಿರೋದಲ್ಲ, ಕೇವಲ ಎಲ್ಲ ಆನ್ಲೈನ್ ಮೇಲೆ ನಡೆಯುವಂಥ ಕೆಲಸಗಳು. ಆ ಸಂದರ್ಭದಲ್ಲಿ ಇಳಿಕೆಯ ಷೇರ್ಗಳು ಮಾರುವಂಥವ್ರು ಹೆಚ್ಚಾಗ್ತಾರೆ, ಆ ಕಡಿಮೆ ರೇಟ್ ತೊಗೊಳ್ತಾರೆ. ಆದರೆ ಅದೇ ಕಾಲಕ್ಕೆ ಮತ್ತೆ ರೇಟ್ ಎಲ್ಲಿ ಹೆಚ್ಚ ತಕ್ಷಣ ಅವ್ರು ಮಾರ್ಲಿಕ್ಕೆ ಶುರು ಮಾಡ್ತಾರೆ. ಇದಕ್ಕೆ ಶಾರ್ಟ್ ಸೆಲ್ಲರ್ಸ್ ಅಂತಾರೆ. ಶಾರ್ಟ್ ಸೆಲ್ ಮಾಡೋರಪ್ಪ ಅಂದರೆ ಜಲ್ದಿ ಮಾಡ್ತಿರ್ತಾರೆ ಅದನ್ನು, ಇಳಿ ಮುಂದೆ ಕೊಡ್ಕೊಳ್ಳೋದು ಏರಿಕೆ ಒಳಗೆ ಮಾರುವಂಥದ್ದು. ಅದು ಲಾಭ ಎರಡೂ, ಯಾರು ದುಡ್ಡು ಹೂಡ್ತಿರ್ತಾರೆ ಅವ್ರಿಗೂ ಲಾಭ ಆಗಿರಬೇಕು, ಅದನ್ನು ಕೊಡ್ಕೊಳ್ಳುವಂಥ ಒಂದು ಕಂಪ್ನಿಗಳು ಇರ್ತವೆ ಅವ್ರಿಗೂ ಲಾಭ ಆಗಿರ್ಬೋದು, ಮಾರುವಂಥ ಕಂಪ್ನಿಗೂ ಲಾಭ ಆಗಿರ್ಬೋದು, ಹಿಂಗೆ ಮಾಡ್ತಾ ಇರ್ತಾರೆ. ಇದೊಂದು ರೀತಿಯಿಂದ ಇಬ್ಬರು ಉಳಿಸಿಕೊಂಡು ಹೋಗುವಂಥ, ಇಬ್ಬರು ಉಳಿಬೇಕಪ್ಪ ಅನ್ನುವಂಥ ಸಿದ್ಧಾಂತ ಹೊರಟದ್ದು, ಅದನ್ನು ನಿಯಂತ್ರಣ ಮಾಡೋದು ಈ ಸೆಬಿ ಇರ್ತದೆ. ಆದರೆ ಇವತ್ತು ಸೆಬಿಯನ್ನೇ ಇವತ್ತಿಗೆ ಕೂತ್ಕೊಂಡು ಏನಪ್ಪ ಅಂತಂದ್ರೆ ಆ ಹೊಲದ ಮಾಲಕನ ಹೊಲವನ್ನು ಕದ್ದು ಮಾರುವಂಥ ಸ್ಥಿತಿಗೆ ಬಂದಾಗ ಮನೆಯಲ್ಲಿ ಉಳಿದವ್ರು ಕೇಳಲೇಬೇಕಲ್ಲ ಅದನ್ನು, ಎಲ್ಲಿ ಹೋಯ್ತಪ್ಪ ಇದೆಲ್ಲ ಕದ್ದು ಮಾಲ ಅಂತೇಳಿ. ಅದು ಹಿಂಗಾಗಿದೆ, ಇವತ್ತು ನಮ್ಮ ವಸ್ತುಗಳು ನಮ್ಮವರ ಮಾರಿ ಬಿಟ್ಟುಬಿಡೋದು, ಏ ಕಳುವಾಯಿತು ಅನ್ನುವಂಥದ್ದು. ಹಂಗೆ ಈಗ ನಾವು ಯಾವ ಒಂದು ವಿಶ್ವಾಸತೆ ವಿಶ್ವಾಸಾರ್ಹತೆ ಮೇಲೆ ನಾವು ನೇಮಿಸಿರ್ತೀವಿ ಅಥವಾ ಈ ಸರ್ಕಾರ ನೇಮಿಸಿರ್ತದೆ, ಈ ಒಂದು ಅಧ್ಯಕ್ಷರನ್ನ ಸೆಬಿದು ಇವತ್ತು ಅದು ವಿಶ್ವಾಸ ಇವತ್ತು ಕಡಿಮೆ ಆಗಿದ್ದಾಗ ಇವತ್ತು ತನಿಖೆ ಆಗಿದ್ದು ಯಾಕೆ ಹಂಗೆ ಮಾಡಿದ್ರು, ಏನಾಯಿತು ಅದಾನಿ ಗ್ರೂಪಿಗೆ ಯಾಕೆ ಈ ರೀತಿಯಾಗಿ ಲಾಭ ಮಾಡಿಕೊಳ್ಳುವಂಥ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಸಹಜವಾಗಿನ ಈ ಒಂದು ಮಾದರಿ ಹುಚ್ಚು ಒಪ್ಪಿಕೊಂಡಿದ್ದಾರೆ ಈಗಾಗಲೇ, ಮತ್ತು ಅದು ತನಿಖೆ ಆಗಲಿ ಅಂತೇಳಿ ಕಾಂಗ್ರೆಸ್ಸಿಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ BJP ಘಟಾನುಘಟಿಗಳು ಹೌದು ಎನ್ಕ್ವೈರಿ ಕೇಳ್ತಿರೋದ್ರಿಂದ ತಪ್ಪಿಲ್ಲ, ಆದರೆ ಎನ್ಕ್ವೈರಿ ಕೇಳಿದಕ್ಕಾಗಿ ಕೇಳಿದವರು ಅವ್ರು ರಾಷ್ಟ್ರದ್ರೋಹಿ ದ್ರೋಹಿ ಅಥವಾ ದೇಶದ ಅರ್ಥವ್ಯವಸ್ಥೆ ಹಾಳು ಮಾಡೋರು ಹಾಗೆ ಹೀಗೆ ಮಾತಾಡಿದ್ರೆ ಹೇಗಪ್ಪ ಅಂತೇಳಿ. ಯಾಕಂದ್ರೆ ಸತ್ಯ ಇರೋದು ಗೊತ್ತಾಗಬೇಕಲ್ಲ, ಯಾಕಂದರೆ ಇವನ್ ಈಗಾಗಲೇ ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ಇದೆ, ಈ ಒಂದು ತನಿಖೆ ವಿಷಯದಲ್ಲಿ ಒಂದು ಸ್ವಲ್ಪ ಯಾಕೋ ಏನೋ ಹಿಂಜರಿಸಿದ ಭವಿಷ್ಯದ. ಈಗ ಅವರು ಇದ್ದಂಥವ್ರು ಅದನ್ನು ತನಿಖೆಗೆ ಸರಿಯಾಗಿ CBI ಅಥವಾ JPCಗೆ ಒಪ್ಪಿಸಿ ತನಿಖೆ ಮಾಡಿಸಿದ್ರಪ್ಪ ಅಂದ್ರೆ ಸತ್ಯ ಏನದಪ್ಪ, ಯಾಕೆ ಇರ್ತು ಯಾರು ಮಾಡಿದ್ರು ಕ್ಲಿಯರ್ ಆಗ್ತದೆ. ಅದಕ್ಕೆ ಈಗ ಮೊದಲು ರಾಜೀನಾಮೆ ಕೊಡಿಸ್ತಾರೆ ಕಡೆ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಒಪ್ಪಲಾರದ BJP ಅದರಲ್ಲೂ ರವಿಶಂಕರ್ ಪ್ರಸಾದ್ BJP ನಾಯಕರು ಒಂದು ಕಾಲ ಸಮಾಜವಾದಿಗಳು, ಅವರು ಇವತ್ತೇನು ಮಾತಾಡ್ತಿದ್ದಾರಪ್ಪ ಅಂತಂದ್ರೆ ನರೇಂದ್ರ ಮೋದಿ ಸರ್ಕಾರವನ್ನು ಉರುಳಿಸಲು ಬಯಸುವ ಜಾರ್ಜ್ ಸೊರೊಸ್ ಅವರು ಹಿಂಡೆನ್ಬರ್ಗ್ನ ಪ್ರಮುಖ ಹೂಡಿಕೆದಾರ, ಹಿಂಡೆನ್ಬರ್ಗ್ನಲ್ಲಿ ಪ್ರಮುಖ ಹೂಡಿಕೆದಾರ ಇದ್ದಾರೆ. ಅವರು ಇದರಲ್ಲಿ ನಮ್ಮ ಮಾರ್ಕೆಟ್ ಮೇಲೆ ಹೊಡೆತ ಕೊಡಿಸಲುವಾಗ ನಮ್ಮ ಅರ್ಥವ್ಯವಸ್ಥೆನ ದೇವಾಲಯ ಮಾಡಿದ್ದಾರೆ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಇಷ್ಟಕ್ಕೆ ನಿಲ್ಲುವುದಿಲ್ಲ ಅವರು, ಇವರೇನು ಕೇಳ್ತಾ ಇದ್ದಾರೆ ಅದು ಕಾಂಗ್ರೆಸ್ಸಿಗರು, ಇವರು ರಾಷ್ಟ್ರ ದ್ರೋಹಿಗಳು ಮತ್ತು ನರೇಂದ್ರ ಮೋದಿ ಅವ್ರನ್ನ ಸೋಲಿಸಬೇಕಾಗಿದೆ, ಮನೆ ಕಳಿಸ್ಬೇಕಾಗಿದೆ, ಅಪಪ್ರಚಾರ ಮಾಡಿಸೋ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಸರ್ಕಾರ ಜೊತೆಗೆ ಅದಾನಿ ಮತ್ತು ಅಂಬಾನಿ ಈ ಮಾರ್ಕೆಟ್ ಅಥವಾ ಕಂಪ್ನಿ ಜೋಡಿಸ್ಕೊಳ್ತಾ ಇದ್ದಾರೆ ಇವರು. ಅದಕ್ಕೆ ಅದು ಪ್ರತ್ಯುತ್ತರ ಅಂತ ಕಾಂಗ್ರೆಸ್ ಅವ್ರು ಕೊಟ್ಟರೆ ಆಮಂತಾರೆ. ಸೆಬಿ ಮೇಲಿನ ವಿಶ್ವಾಸಾರ್ಹತೆ ಮರುಸ್ಥಾಪನೆ ಆಗಬೇಕಾದ್ರೆ ಇವತ್ತು ವಿಶ್ವಾಸ ಹೋಗಿಬಿಡೋದ ಮಧ್ಯಮ ವರ್ಗದವ್ರು, ಇವ್ರು ಏನಪ್ಪ ಇಲ್ಲಿ ಆಟ ಆಡ್ತಾರೆ, ತಮಗೆ ಬೇಕಾದ ಮಾಡ್ಕೊಳ್ತಾರೆ, ತಮಗೆ ಬೇಕಾದ ಕಂಪ್ನಿಗೆ ಲಾಭ ಮಾಡುವಂಥ ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ಅದ್ರ ಮೇಲೆ ಒಂದು ವಿಶ್ವಾಸವದ್ದ ಉಳಿದ ಷೇರುಗಳನ್ನು ಹುಡುಕ್ತಿರುವಂಥ ಜನರ ಮೇಲೆ ವಿಶ್ವಾಸ ಬರೋಸಲುವಾಗೆ ಇದು ತನಿಖೆ ಆಗಬೇಕು, ಅದು ಬೊಚ್ಚವ್ರು ಮೊದಲ ಆ ಅಧ್ಯಕ್ಷ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮ ಜಯರಾಮ್ ರಮೇಶ್ ಅವ್ರು ಕೇಳ್ಕೊಂಡಿದ್ದಾರೆ. ಅಂದರೆ ಇದು ಒಂದು ಪಾರದರ್ಶಕವಾಗಿ ಎನ್ಕ್ವೈರಿ ಆಗಿ ದುಡ್ಡು ಎಲ್ಲಿ ಹೋಗ್ತದೆ ಏನಾಗ್ತದೆ ಇದ್ರ ಬಗ್ಗೆ ಪೂರ್ತಿ ಆದಂಥ ತನಿಖೆ ಆದಾಗ ಮಾತ್ರ ಗೊತ್ತಾಗುವಂಥದ್ದು ಅಂತ. ಇದೆಲ್ಲ ನೋಡಿದಾಗ ಸಹಜವಾಗಿರ ಯಾರಿಗಾದ್ರೂ ಗಾಬರಿ ಆಗುತ್ತೆ ಸಹಜ. ಯಾಕಂದರೆ 100 ರೂಪಾಯಿ 200 ರೂಪಾಯಿ ಅಂತಲ್ಲ, ಶತ ಲಕ್ಷ ಕೋಟಿಗಳು ಏಕಾಏಕಿ ಒಂದೇ ವಾರದಲ್ಲಿ ಒಂದೇ ದಿನದಲ್ಲಿ ಮೂರೇ ದಿನದಲ್ಲಿ ಮೇಲಿನ ಮೇಲೆ ಆಗ್ತಾ ಇದ್ದಾವೆ. ಇದು ಮೇಲಿನ ಮೇಲೆ ಯಾಕೆ ಆಗ್ತಾ ಇದ್ದಾವೆ ಎಂದೋ ಮಾದ್ರೆ ಮಾತು ಬೇರೆ ಅದು ತಪ್ಪನವರು. ಯಾಕಂದರೆ ಇದು ಸೆಬಿ ಅಂದರೆ ಷೇರ್ ಮಾರ್ಕೆಟ್ ಏನದಲ್ಲ, ಇದು ಈ ಜೂಜಾಡು ಗಟ್ಟಲ್ಲ, ಇದು ಇಲ್ಲೇ ತಾವು ಮಧ್ಯಮ ವರ್ಗದವರು ಮತ್ತು ಕೆಳವರ್ಗ ದುಡಿಯುವ ವರ್ಗದವ್ರು ಮಾಡೋದಿಲ್ಲ. ಅವ್ರು ಷೇರ್ ಅಂದ್ರೆ ಏನು ಗೊತ್ತಿರೋದಿಲ್ಲ, ಅದು ಎಲ್ಲಿರ್ತದೆ ಗೊತ್ತಿಲ್ಲ, ಹೆಂಗೆ ಹುಡ್ತಾರೆ ಗೊತ್ತಿಲ್ಲ, ಗೊತ್ತಿರೋದಿಲ್ಲ, ಎಲ್ಲ ಬುದ್ಧಿವಂತ ವರ್ಗ ಮಾಡ್ತಿರ್ತಾರೆ. ಇದನ್ನು ಒಳ್ಳೆ ಪೇಮೆಂಟ್ ಬರ್ತಿರ್ತದೆ, ದುಡ್ಡು ಎಲ್ಲಿ ಹುಡುಕ್ಬೇಕಪ್ಪ ಅದನ್ನು, ಹೂಡಿಕೆಯನ್ನು ಮಾಡಬೇಕು, ನಮಗೆ ಎಲ್ಲಿ ಹೂಡಿದ್ರೆ ಹೆಚ್ಚು ಲಾಭ ಬರ್ತದೆ, ಬ್ಯಾಂಕಲ್ಲಿ ಹೂಡಿದ್ರೆ ಎಷ್ಟು ಕೊಡೋರು ಇವರು, ಅದನ್ನು ಒಂದು ಸ್ವಲ್ಪ ಷೇರ್ ಮಾರ್ಕೆಟಲ್ಲಿ ಹಾಕಿದ್ರೆ ಹೆಚ್ಚಿಗೆ ಬರ್ಬೋದು ಅಂತ ಷೇರ್ ಕೊಂಡ್ಕೊಳ್ಳೋದು, ಅದನ್ನು ಕೊಂಡ್ಕೊಂಡಾಗ ಕಡಿಮೆ ರೇಟ್ ಬಂದಾಗ ಕೊಂಡ್ಕೊಳ್ಳೋದು, ರೇಟ್ ಏರಿದಾಗ ಅದನ್ನು ಮಾರೋದು, ಇದು ಸಾಮಾನ್ಯವಾಗಿ ಹಿಡಿಯುವಂಥ ಪ್ರಕ್ರಿಯೆ. ಆದರೆ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ, ಏರಿಳಿತಗಳು ಆಗ್ತಾ ಇರ್ತಾವೆ. ಆದರೆ ಈ ಪ್ರಮಾಣದ ಏರಿಳಿತಗಳು ಆಗೋದು ಇದು ಅಪಾಯಕಾರಿ ಈ ದೇಶದ ಅರ್ಥವ್ಯವಸ್ಥೆ ಅಂತೇಳಿ ಕಾಂಗ್ರೆಸ್ನ ಅಭಿಪ್ರಾಯ. ಆದರೆ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ ಇವರು ಜಾರ್ಜ್ ಸೊರೊಸ್ ಅವರ ಒಬ್ಬ ಏನು ಹಿಂಡೆನ್ಬರ್ಗ್ದೊಳಗೆ ಇವರು ಹುಡುಗಿದಾರದಾರೆ, ಅವರು ಇದನ್ನೆಲ್ಲ ಮರೆಸ್ತಾ ಇದ್ದಾರೆ, ಅವರು ಅನಗತ್ಯ ಆರೋಪ ಮಾಡ್ತಾ ಇದ್ದಾರೆ ಅಂತ. ಈಗಾಗಲೇ ಹಿಂಡೆನ್ಬರ್ಗ್ ಆಗಲೂ ಆರೋಪ ಮಾಡಿತ್ತು ಇಲ್ಲಿ ಈ ರೀತಿ ಆಗ್ಯದ ಅಂತಂದಾಗ ಹಾಗೂ 12 ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗಿದ್ದು
ಇದನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹಿತ ನಮ್ಮ ಈ ಷೇರು ಮಾರ್ಕೆಟ್ ಬಗ್ಗೆ ಹೆಸರು ಕೆಟ್ಟೋಗಿಬಿಟ್ಟಿತ್ತು. ಉಳಿದವರು ಯಾರು ಈ ಅದಾನಿ ಅವರಿಗೆ ಈ ಮಧ್ಯದಲ್ಲಿ ಹೊರಗಿನ ದೇಶದ ಯಾವುದೇ ಷೇರು ಕಂಪ್ನಿಗಳಾಗಿರ್ಬೋದು, ಅಲ್ಲಿಯ ಷೇರು ಮಾರ್ಕೆಟ್ಗಳಾಗಿರ್ಬೋದು, ಇವ್ರ ಮೇಲೆ ಇವ್ರ ಕಂಪ್ನಿಗಳ ಮೇಲೆ ದುಡ್ಡು ಹುಡುಗರು ಬಿಟ್ಟುಬಿಟ್ಟಿದ್ರು, ಮತ್ತು ಜೊತೆಗೆ ಇವ್ರಿಗೆ ಸಾಲ ಕೊಡೋ ಸಹಿತ ತೆಗೆದುಬಿಟ್ಟಿದ್ರು ಅಂತ. ಇವೆಲ್ಲ ಹಣದ ವ್ಯವಹಾರಗಳೆಲ್ಲ ಒಂದು ಆನ್ಲೈನಲ್ಲಿ ನಡೀತಾ ಇರ್ತಾವೆ, ಕೈಯಲ್ಲಿ ನಾವು ನೋಡೋದಿಲ್ಲ. ಅದು 10 ಲಕ್ಷ ಕೋಟಿಗಳು, ಯಾರು 2000 ರೊಕ್ಕ ಅದನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಕೆ ಸಹಿತ ಸಾಧ್ಯವಿಲ್ಲ. ಆ ಪ್ರಮಾಣದ ಒಂದು ವ್ಯವಹಾರ ನಡೀತಾ ಇರ್ತಾವೆ ಅಂತಲ್ಲೇ ಈ ವ್ಯವಹಾರ ನಡೆದ್ರಿಂದಾಗಿ ಈಗ ಇಡೀ ಭಾರತದ ಹೂಡಿಕೆದಾರರು ನಮ್ಮ ಷೇರು ಮಾರ್ಕೆಟ್ ಮೇಲೆ ಅಪವಿಶ್ವಾಸವನ್ನು ಹೊಂದಿದ್ದಾರೆ ಅಂತೇಳಿ ಕಾಂಗ್ರೆಸ್ನ ವಾದ. ಮತ್ತು ಅದರ ಸತ್ಯನದಿಲ್ಲ ಅಂತಲ್ಲ, ಯಾಕೆಂದರೆ ಈ ದುಡ್ಡು ಈ ರೀತಿ ಏರಾಪೇರಿ ಆದರೆ ನಾವು ದುಡ್ಡು ಹೂಡಿದ್ದು ಒಂದು ಷೇರಿಗೆ ಎಷ್ಟೋ ನಾವು ಒಂದು 20, 30, 40, 50 ರೂಪಾಯಿ ಮಾಡಿರ್ತೀವಿ, ಏಕಾಗಿ 1 ರೂಪಾಯಿ 2 ರೂಪಾಯಿ ಆದರೆ ನಮ್ಮ ಪರಿಸ್ಥಿತಿ ಏನಾಯಿತು? 100 ಶೇರುಗಳ ಷೇರುಗಳ ಬೆಲೆ ಯಾವ ರೀತಿ ಯಾವ ಮಟ್ಟಕ್ಕೆ ಕೆಳಗಿಳಿಬೋದು ಅನ್ನೋದೆಲ್ಲ ನೆನಪಿಸ್ಕೊಂಡ್ರೆ ಸಾಕು, ಗೊತ್ತಾಗ್ತದೆ. ಲಕ್ಷಾವಧಿ ಕೋಟಿ ಹಣಗಳನ್ನು ನಾವು ನಮ್ಮ ದುಡ್ಡನ್ನು ಹೂಡಿರ್ತೀವಿ ಇಲ್ಲೇ, ಅದು ಹೋಯ್ತಪ್ಪ ಅಂದರೆ ನಾವು ಭಿಕಾರಿಗಳಾಗಿಬಿಡ್ತೀವಿ ಅಂತ. ಇದೊಂದು ರೀತಿ ಇವತ್ತು ಜೂಜ್ ಆಗಿದ್ದಕ್ಕಾಗಿನ ಆ ತನಿಖೆ ಆಗಲಿ, ಮತ್ತು ಆ ತನಿಖೆ ಮಾಡಲೇಬೇಕಂತದ್ದು. ಜೊತೆಗೆ ಮಾಧವಿ ಬುಚ್ ಅವರು ಮೊದಲು ರಾಜೀನಾಮೆ ಕೊಟ್ಟ ಒಂದು ಏನಪ್ಪ ಅಂದರೆ ಪಾರದರ್ಶಕವಾಗಿ ಎನ್ಕ್ವೈರಿ ತನಿಖೆ ಆಗೋಂಗೆ ಮಾಡಿದರೆ ಇನ್ನೂ ಭಾಳ ಉತ್ತಮ. ಆದರೆ ಅವರು ಮಾಡೋ ಸಾಧ್ಯತೆಗಳು ಕಡಿಮೆ, ಯಾಕಂದರೆ ಅವ್ರ ಹಿಂದೆ ಇವತ್ತು BJP ಮತ್ತು ಅದರ ನಾಯಕ ಮೋದಿ ಅವರು ನಿಂತಿದ್ದಾರೆ, ಇದರಲ್ಲಿ ಏನು ಅನ್ಯಾಯ ಆಗಿಲ್ಲ ಅನ್ನುವಂಥ ವಾದ ಮಾಡ್ತಾ ಇದ್ದಾರೆ. ಈಗಾದ್ರೆ ಮಾಡಿದ್ದಾರೆ, ಮತ್ತು ಈಗಾದ್ರೆ ನಿಮ್ಗೆ ವಿತ್ ಡಾಕ್ಯುಮೆಂಟ್ರಿ ಹೇಳಿದ್ರು ನಿಮಗೆ ಈ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ, ಏಕಾಗಿ ಸುಮ್ಮನೆ ಅದ್ರ 1ನೇ ತಾರೀಕಿಗೆ ಹೈಪ್ ಮಾಡಿ ಇಲ್ಲ ನಾವು ಚಾರ್ಜ್ ಸಪಾರ್ ಆಗಿದೆ ನಮ್ದು ಆಯಿತು ಅಂತ ಏಕಾಗಿ ಷೇರುಗಳು ಏರಿಬಿಟ್ಟಿದ್ವು, 10% ಏರಿಕೆ ಅದು. ಅದನ್ನು ಅದೇ 4ನೇ ತಾರೀಕು ಏನಾಯಿತು ಮಧ್ಯಾಹ್ನದೊಳಗೆ, ಆವತ್ತು ಇದಕ್ಕೆ ಸಪೋರ್ಟ್ ಮಾಡಿದರು ಒಪ್ಪನಾಗಿ ಶಾರ್ ಅವರು ಮತ್ತು ಮೋದಿ ಅವರು. ನೋಡಿ ನಮ್ಮ ಮಾರ್ಕೆಟ್ ಏರ್ತಾ ಇದ್ದೀನಿ, ಅರ್ಥವ್ಯವಸ್ಥೆ ನಾವು ಮುಂದೆ ಹೋಗ್ತಾ ಇದ್ದೀವಿ, ಈಗ ನಾವು 5ನೇ ಸ್ಥಾನದಲ್ಲಿದ್ದೀವಿ, 3ನೇ ಸ್ಥಾನದಲ್ಲಿ ಹೋಗ್ತೀವಿ, ಇದು ಆರಂಭ ಅಷ್ಟು ಅಂತ ಹೇಳಿ ಇನ್ನೇನು ಹೇಳಿಕೊಟ್ರು. ಅದ್ರ ಮೇಲೆ ಸ್ವಾಸಷ್ಟು ಜನನೂ ಏನಪ್ಪ ಅಂದರೆ ಅದಾನಿ ಗುಂಪಿನ ಷೇರು ಖರೀದಿ ಮಾಡಿಕೊಂಡು ಒಂದು 2-3 ದಿನದಲ್ಲೇನೆ 10 ಲಕ್ಷ ಕೋಟಿ ರೂಪಾಯಿಗಳನ್ನು 100 ಲಕ್ಷ ಕೋಟಿಗಳನ್ನು ಗಳಿಸಿದರು. ಅದರ 4ನೇ ತಾರೀಕು ಮಧ್ಯಾಹ್ನ 2ರಿಂದ ಯಾವಾಗ ಮಾರ್ಕೆಟ್ ಇದು ನಮ್ಮ ಮೋದಿಯವರು ತಮ್ಮ ಕಾಲದಲ್ಲಿ ತೊಗೊಂಡಿದ್ದು ಗೆಲ್ಲೊಂದು ಸಾಧ್ಯತೆ ಇಲ್ಲ, ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಯಾವಾಗ ಗೊತ್ತಾಯಿತು, ಹೀಗಾಗಿ ಡೌನ್ಫಾಲನಾಗಿ 30 ಶತಲಕ್ಷ ಕೋಟಿ ರೂಪಾಯಿ ಹಾನಿ ಆಯಿತು ಅನ್ನುವಂಥ ವರದಿಗಳಿದ್ದಾವೆ. ಇದಕ್ಕೆ ಹೆಂಡನ್ ಬರ್ಗ್ ಇದ್ದಿದ್ದು ಅದು ತನಿಖೆ ಆಗಬೇಕು, ಮತ್ತು ಅದರಲ್ಲಿ ಇವರು ಮ್ಯಾನಿಪ್ಯುಲೇಟ್ ಮಾಡ್ತಾಯಿದ್ರೆ ಇದು ವಿಶ್ವಾಸಾರ್ಹಲ್ಲ ಅಂತೇಳಿ ಮೂಡಿಸಿದ್ದರಿಂದಾಗೆ ವಿದೇಶದ ಕಂಪ್ನಿಗಳು ಸಹಿತ ಇವತ್ತು ಭಾರತದ ಮಾರುಕಟ್ಟೆಯಲ್ಲಿ ದುಡ್ಡಿನ ಹುಡುಗಕ್ಕೆ ಮುಂದೆ ಬರ್ತಾಯಿರೋ ಅನ್ನೋದು ಅಷ್ಟೇ ಸತ್ಯದ. ಆದರೆ ಇದಕ್ಕೆಲ್ಲ ಆರೋಪ ಏನು ಮಾಡ್ತಾಯಿದ್ದಾರಪ್ಪ ಅಂದರೆ ನಮ್ಮ ಮೋದಿ ಮತ್ತು BJP ಸರ್ಕಾರದ ಮುಖ್ಯವಾದ ರವಿಶಂಕರ್ ಪ್ರಸಾದ್ ಅಂತ ಬುದ್ಧಿವಂತರು, ಇಲ್ಲ ಇದು ಕೇವಲ ಕಾಂಗ್ರೆಸ್ನ ಇವತ್ತು ಮೋದಿಯವ್ರನ್ನ ಸೋಲಿಸ್ಬೇಕು ಮನೆ ಕಳಿಸ್ಬೇಕು ಕಾರಣ ಇನ್ನೂ ಅಪಪ್ರಚಾರ ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ದಾರೆ. ಆದರೆ ಅಪಪ್ರಚಾರ ಅದೇನೂ ಇರಲಿ, ಲಾಸ್ ಆಗಿದ್ದೀನಿ ಸುಳ್ಳೇನಲ್ಲ. ಈ 30 ಶತಲಕ್ಷ ಕೋಟಿ ರೂಪಾಯಿ ಮತ್ತು 2023 ಜನವರಿಯಲ್ಲೇ 12 ದಶಲಕ್ಷ ಕೋಟಿ ರೂಪಾಯಿ ಹಾಳಾಗಿದ್ದನ್ನು ಯಾರು ಅಲ್ಲಗಳಿತಾರೇನು? ಇವು ಅಲ್ಲಗಳಿಯುವಂಥ ವಿಷಯ ಅಲ್ಲ. ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಎಂಟ್ರಿ ಆಗಿ CBI ಮೂಲಕ ತನಿಖೆ ಮಾಡಿದ್ರೆ JPC ಈಗ ಇದನ್ನು ಒಪ್ಪಿಸಿದ್ರೆ ಇದಕ್ಕೊಂದು ಏನಾದರೂ ಆಗ್ಬೋದು. ಮತ್ತು ಮೊದಲು ಮಾಧವಿ ಬುಚ್ ಮತ್ತು ಅವರ ಗಂಡನನ್ನು ಅದನ್ನು ಮಾಧವಿ ಬುಚ್ ಅವ್ರನ್ನ ರಿಸೈನ್ ಮಾಡಿಸ್ಬೇಕು ಅನ್ನೋದು ಎಲ್ಲ ವಿರೋಧ ಪಕ್ಷಗಳ ಒಕ್ಕರನ್ನು ಒತ್ತಾಯ. ಹಾಗೆ ಹುಡುಗಿದಾರ ಸಹಿತ ಇವತ್ತು ಈ ಒಂದು ಸೆಬಿ ಮೇಲೆ ವಿಶ್ವಾಸ ಬರಬೇಕಾಯಿತು, ಷೇರು ಮಾರ್ಕೆಟ್ ಮೇಲೆ ವಿಶ್ವಾಸ ಬರಬೇಕಾಗಿದ್ರೆ ಮೊದಲಿಗೆ ಕೆಲಸ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಇದೊಂದು ರೀತಿ ಏನಪ್ಪ ಅಂದರೆ ಇದು ಈ ದೇಶದ ಅತ್ಯಂತ ಕೆಲವೇ ಬುದ್ಧಿವಂತರು ಮಧ್ಯಮ ವರ್ಗದವ್ರು ಮಾಡುತ್ತಿರುವಂಥ ಉದ್ಯೋಗ. ಇದರಲ್ಲಿ ಭಾಳ ಜನರಿಗೆ ತಿಳುವಳಿಕೆನೂ ಎಷ್ಟೋ ನನ್ನಂಥವ್ರಿಗೂ ಸಹಿತ ಇದು ಷೇರ್ ಅಂದರೆ ಏನು, ಅದು ಯಾವ ರೀತಿ ಇರ್ತದೆ, ದುಡ್ಡು ಹೆಂಗೆ ಹುಡ್ತಾರೆ ಅನ್ನೋದು ಅಷ್ಟು ಕಲ್ಪನೆ ಇಲ್ಲ. ಇನ್ನು ಬಹುಸಂಖ್ಯೆ ಅದು 90% ಏನು ಬಡವರು ಇದ್ದಾರೆ, ಪಾಪ ಅವತ್ತಿನ ಅವ್ರು ದುಡ್ಡು ತಿನ್ನೋದು ರಗಡಾಗಿರ್ತದೆ ಅವ್ರಿಗೆ. ಈ ಷೇರು ಮಾರ್ಕೆಟ್ನಲ್ಲಿ ದುಡ್ಡು ಹೂಡುವಂಥ ಪ್ರಶ್ನೆಯೂ ಬರೋದಿಲ್ಲ, ಅನುಕೂಲತಾ ಇರೋದಿಲ್ಲ. ಇದೆಲ್ಲ ಮಾಡುವಂಥ ಮಧ್ಯಮ ವರ್ಗದ ಬುದ್ಧಿವಂತ ಜನರಿಗೆ ಸಹಿತ ಮೋಸ ಮಾಡುವಂಥ ಒಂದು ದೊಡ್ಡ ಗ್ಯಾಂಗ್ ಇಲ್ಲಿ ತಯಾರಾಗಿದೆ. ಅದಕ್ಕೆ ಎನ್ಕ್ವೈರಿ ಆಗಲಿ, ಭಾಳ ಜನ ಲಾಸ್ ಆಗಿದ್ದಾರೆ ಅನ್ನೋದು ಈ ಒಂದು ಕಾಂಗ್ರೆಸ್ ಮತ್ತು ಇನ್ನೊಂದು ಇಂಡಿಯಾ ಸಂಘಟನೆಗಳ ಒಂದು ಬೇಡಿಕೆ. ಅದಕ್ಕಾಗಿ ನಾವು ಬೀದಿಗಳ ಸಹಿತ ಹೋರಾಟ ಮಾಡ್ತೀವಿ ಅನ್ನೋಂಥ ಚಾಲೆಂಜನ್ನು ಮಾಡಿದ್ದಾರೆ, ಭಾಳ ಸಂತೋಷ, ಅದನ್ನು ಮಾಡಲಿ. ಅದೇ ಕಾಲಕ್ಕೆ ಇನ್ನೊಂದೂ ಇಲ್ಲ ಸರ್, ಈ ದೇಶದ ಮೇನ್ ಅರ್ಥ ಮೂಲ ಯಾರಪ್ಪ ಅಂದರೆ ರೈತ. ರೈತಿಗೆ MSP ಆಗಬೇಕು, ಅದು ಕಾನೂನು ಆಗಬೇಕು ಅನ್ನೋ ಸಲುವಾಗಿ ಆದರೂ ಬೀದಿಗಳ ಹೋರಾಟ ರಾಹುಲ್ ಅಂತ ನಾಯಕರು ಮಾಡಿದ್ರೆ ಇನ್ನೂ ಉತ್ತಮ ಅಂತ ಹೇಳ್ತಾ ನಿಮಗಿದೆ ನಾವು ಹೇಳಿದಂಥ ವಿಚಾರ ಲೈಕ್ ಇದು ಲೈಕ್ ಮಾಡಿ ಶೇರ್ ಮಾಡಿರಿ, ಮತ್ತು ಜೊತೆಗೆ ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗಬೇಡ್ರಿ. ಮತ್ತು ಇನ್ನೊಂದು ಮಾತು ನಿಮಗೆ ಹೇಳೋದೇನಪ್ಪ ಅಂದರೆ ಸಬ್ಸ್ಕ್ರೈಬ್ ಆಗೋದು, ಕಂಟಿನ್ಯೂಟಿ ಇಡ್ರಿ ಅಂತ ಹೇಳ್ತಾ ಈ ಮಾತಿನ ಮುಗಿಸ್ತಾ ಇದ್ದೀನಿ. ಹೇ ಸೀತಾರಾಮ್, ಸತ್ಯದ ಕೈಗರಣೆ ವಂದನೆಗಳು.